प्रतिभा निम्मा देवस्थान कोटिदिया हाउ अत्ते दिशा सुनील हेसरिगे अर्चने माडिसोण अंत होरटिद्दे हौदा ओळ्ळेदम्मा हेळिद्रे नानु बर्ता इद्नल्ले अल्ल अत्ते नाविब्रु इल्लंद्रे अज्जि कूग बिडतारे तिंडि बेरे कोडबेकु सरि सरि ನೋಡು ಹೇಗಿದ್ರು ನೀನು ಸ್ವಲ್ಪನಾರು ಕಳಕಳಿ ಇಲ್ವನೆ ನಾನೇನ ಮಾಡ್ದೆ ಅಷ್ಟೊಂದ ಕೇಳದು ಏನೋ ನೀನೇ ಕೊಡು ಅಂತ ಹೇಳ್ತೀಯಲ್ಲ ಹೌದು ನಾನು ಕೊಡೋದು ಒಂದೇ ನಮ್ಮ ಬಾವ ಕೊಡೋದು ಒಂದೇ ಹಾಗಿದ್ರೆ ಕೊಡು ಹ್ಮ್ ಕೊಟ್ಟು ಬಿಡ್ತಾರೆ ನಿನಗೆ ಅಯ್ಯೋ ಬೆಳಬೆಳಗೆ ಯಾಕೆ ಕಿತ್ತಾಡ್ತಿದ್ದೀರಾ ನೋಡಿ ಅಕ್ಕೆ ನೆನ್ನೆ ರಾತ್ರಿ ಸುನಿಲ್ ಬಾವ ಚಂಡಡ್ಡ ಸೋತೋದ್ರು ಅದಕ್ಕೆ 20000 ರೂಪಾಯಿ ಕೇಳ್ತಿದಾಳೆ 20000 ರೂಪಾಯಿ ಅಷ್ಟೊಂದು ದುಡ್ಡು ಕೇಳಿದ್ಯಾ ಬುದ್ಧಿ ಇದ್ಯಾ ನಿನಗೆ ಯಾರಾದರೂ ಅಷ್ಟು ದುಡ್ಡು ಕೇಳ್ತಾರಾ ಅವರು ಏನು ಅನ್ಕೋಬೇಕು ಮತ್ತೆ ಎಷ್ಟು ಹೇಳಬೇಕು 19999 ರೂಪಾಯಿ ಕೇಳಬೇಕಿತ್ತು ಅಕ್ಕೆ ಏ ಅವಳು ಹೇಳಿದ ಕರೆಕ್ಟ್ ಆಗಿ ಇದೆ ಪ್ರತಿಭಾ ಹೇಳಿದಷ್ಟೇ ತಗೊಳ್ಳಿ ಬಿಡು ಹಾ ಪ್ರತಿಭಾ ನೀನು ಹೇಳೋದು ಮರ್ತನಲ್ಲ ಇವತ್ತು 11 ಹಾ ನಾಳೆ 12 ಹೇಗಿದ್ರು ದೇವಸ್ಥಾನ ಕೊಟ್ಟಿದ್ದೀಯಾ ವಾಪಸ್ ಬರುವಾಗ ನಿಮ್ಮ ಮಾವನ ಕಂಟೆಸ್ಟ್ ಗೆ ಡಾಕ್ಟರ್ ತರ ಅಪಾಯಿಂಟ್ಮೆಂಟ್ ತಂದ್ಬಿಡಮ್ಮ ಸರಿ ಅತ್ತೆ ಓ ಇವತ್ತು 11ನೇ ತಾರೀಕು ಮರ್ತೇ ಬಿಟ್ಟಿದ್ದೆ ಹಾಲ್ ಟಿಕೆಟ್ ತರೋದಕ್ಕೆ ಇವತ್ತು ಲಾಸ್ಟ್ ಡೇಟ್ ಅಯ್ಯೋ ಇವತ್ತು 11ನೇ ತಾರೀಕು ರಂಗಶಂಕರದಲ್ಲಿ ನನ್ನ ಸ್ನೇಹಿತರದು ಒಳ್ಳೆ ನಾಟಕ ಇದೆ ನಾನು ಹೋಗಲೇಬೇಕು ಹ್ಮ್ ನೀನು ಹೋಗಲ್ಲ ಆ ಇವತ್ತು 11ನೇ ತಾರೀಕು ಎಲ್ಲರಿಗೂ ಎಲ್ಲ ನೆನಪಿದೆ ಆದ್ರೆ ಅದಿತಿ ಬರ್ತ್ಡೇನೆ ಮರ್ತ ಹೋಗ್ಬಿಟ್ಟಿದ್ದೀರಾ ಅಯ್ಯೋ ನಾನು ಮರ್ತ ಹೋಗಿದ್ದೆ ಜ್ಞಾಪಿಸಿದ ಒಳ್ಳೆದಾಯ್ತು ಕಣೆ ನಡಿ ಎಲ್ಲರೂ ಹೋಗಿ ವಿಶ್ ಮಾಡೋಣ ಇಲ್ಲ ಅಂದ್ರೆ ಕುರುಕ್ಷೇತ್ರನೇ ನಡೆದು ಹೋಗುತ್ತೆ ಬನ್ನಿ 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 ಅತ್ತೆ ಅತ್ತೆ ಒಂದು ನಿಮಿಷ ಇರಿ ಯಾರು ಅದಿತಿಗೆ ವಿಶ್ ಮಾಡೋದು ಬೇಡ ಏನು ಹೇಳ್ತಿದ್ದೀಯಾ ಬೇಡ ಬೇಡ ಅವಳು ಬೇಜಾರು ಮಾಡ್ಕೊಂಡು ಬಿಡ್ತಾಳೆ ಇರಿ ಅತ್ತೆ ಅವಳಿಗೆ ಒಂದು ಸರ್ಪ್ರೈಸ್ ಪಾರ್ಟಿ ಕೊಡೋಣ ಮಕ್ಕಳಿಗೂ ಹೇಳಿ ವಿಶ್ ಮಾಡಬೇಡಿ ಅಂತ ಈಗ ನಾನು ಹೋಗಿ ಸಂಜೆ ಪಾರ್ಟಿಗೆ ಬೇಕಾಗಿರೋ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರ್ತೀನಿ ಅವಳಿಗೆ ಒಂದು ಸ್ವೀಟ್ ಶಾಪ್ ಕೊಡೋಣ ಓಕೆ ದಿಸ್ ಇಸ್ ಆಪರೇಷನ್ ಅದಿತಿ ನಾನು ಹೋಗಿ ಬರ್ತೀನಿ ಆಯ್ತಮ್ಮ ಒಳ್ಳೆದಾಗಲಿ ಅದಕ್ಕೆ ನಿಮ್ಮ ಆಪರೇಷನ್ ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಏನಿತ್ತು ಜಾಮೂನ್ ಕಡೆ ಇವತ್ತು ನಿಮ್ಮ ಬರ್ತ್ಡೇ ಅಲ್ವಾ ಹ್ಯಾಪಿ ಬರ್ತ್ಡೇ ಸೋ ಜಾಮೂನ್ ಮದುವೆ ಮನೆಗೆ ಮಾಡಿ ಜಾಮೂನ್ ಸದ್ಯ ನಮ್ಮ ಮನೆಯಲ್ಲಿ ತಿಥಿ ಇಲ್ವಲ್ಲ ಇದ್ದಿದ್ರೆ ತಿಥಿಗೆ ಮಾಡಿದ ಪಾಯಸ ತಂದು ಕೊಡ್ತಿದ್ದೆ ಅನ್ಸುತ್ತೆ ನನ್ನ ಬರ್ತ್ಡೇಗೆ ಯಾಕೆ ಹಾಗೆ ಮಾತಾಡ್ತಿದೀಯಾ ಇದೆ ನಮ್ಮ ಮನೆನಾ ಅಡಿಗೆ ಮನೆಗೆ ಹೋಗಿ ನಿನಗೆ ಇಷ್ಟವಾದ ಸ್ವೀಟ್ ಮಾಡ್ಕೊ ಬಂದು ಕೊಡಕ್ಕೆ ಅಟ್ ಲೀಸ್ಟ್ ನಾನು ನಿನಗೆ ವಿಶ್ ಮಾಡಿದಿನಿ ನಿಮ್ಮ ಮನೆಯವರು ಅದನ್ನು ಮಾಡ್ಲಿಲ್ವಲ್ಲ ಮನೆಯವರು ವಿಷಯ ಬಿಡಮ್ಮ ಅಟ್ ಲೀಸ್ಟ್ ನನ್ನ ಗಂಡನ ಕೂಡ ನನ್ನ ಬರ್ತ್ಡೇ ಅನ್ನೋದು ನೆನಪಿಲ್ಲ ಅದಿತಿ ಲೇ ಅದಿತಿ ಅದಿತಿ ಆಯತೆ ಲೇ ಇವತ್ತು 11ನೇ ತಾರೀಕು ಇನ್ಶೂರೆನ್ಸ್ ಎಕ್ಸ್‌ಪೈರ್ ಆಗುತ್ತೆ ಜ್ಞಾಪ್ಸ್ ಅಂತ ಹೇಳಿದೆ ಅಷ್ಟು ಮಾಡೋದಿಕ್ಕೆ ಆಗಲ್ವೇನೆ ನಿನಗೆ ಪಕ್ಕದ ಮನೆ ಆಂಟಿ ಈಗಷ್ಟೇ ಹೇಳ್ತಾ ಇದ್ರು ಅವರ ಮನೆಗೆ ಸೀಸರ್ ಅನ್ನು ನಾಯಿ ತಂದು 11ನೇ ತಾರೀಕಿಗೆ 1 ವರ್ಷ ಆಯ್ತು ಅಂತ ಸದ್ಯ ಆಗ ನನಗೆ ಇನ್ಶೂರೆನ್ಸ್ ನ್ಯಾಪ್ಕ ಬಂತು ಇಲ್ಲ ಅಂದಿದ್ರೆ ಇನ್ಶೂರೆನ್ಸ್ ಎಕ್ಸ್‌ಪೈರ್ ಆಗ್ಬಿಟ್ಟಿರೋದು ಅಲ್ವೇ ಕೆಳಗಡೆ ಮಕ್ಕಳು ತಿಂಡಿ ತಿಂದಿಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ ಅಜ್ಜಿ ಮಾತ್ರೆ ತಗೋಬೇಕು ತಿಂಡಿ ತಿನ್ನಬೇಕು ಅಂತ ಬಾಯ್ ಬಡ್ಕೊಳ್ತಾ ಇದ್ದಾರೆ ಆಫ್ಟರ್ ಆಲ್ ನಿನಗೆ ತಿಂಡಿ ಕೊಡೋದಿಕ್ಕೂ ಆಗೋದಿಲ್ವೇನೆ ಪ್ರತಿಭಾತ್ಕೆ ಇಲ್ಲ ಅಂದ್ರೆ ಈ ಮನೆಯಲ್ಲಿ ಒಂದು ಕೆಲಸನೂ ಸರಿಯಾಗಿ ಆಗೋದಿಲ್ಲ ನೀನು ಅಜ್ಜಿ ಹತ್ರ ಹೋಗಬೇಡ ನೀನು ಅಂತ ಹೇಳೋದು ಅವರು ಅಂತ ಅನ್ನೋದು ಸುಮ್ಮನೆ ಕಿರಿಕಿರಿ ಅತ್ತೆ ಮದುವೆ ಮನೆ ಜಾಮೂನು ನಿಮಗೆ ಅಡಿಗೆಯವರು ಮಾಡಿದ್ದು ಅಂದ್ರೆ ಆಗೋದೇ ಇಲ್ಲ ಅಲ್ವೇ ಇಲ್ಲಿ ಕೊಡಿ ಇಲ್ಲಿ ಥ್ಯಾಂಕ್ ಯು ನೋಡಿ ಅಮ್ಮ ಪಕ್ಕದ ಮನೆ ನಾಯಿಗಿರೋ ಬೆಲೆನೂ ನನಗಿಲ್ಲ
ಎಕ್ಸ್ಪೈರ್ ಆಗ್ತಿರೋ ಇನ್ಶೂರೆನ್ಸ್ ನೆನಪಾಗ್ತದೆ. ಆದ್ರೆ ಬದುಕಿರೋ ಹೆಂಡತಿ ಬರ್ಡೇ ನೆನಪಾಗ್ತಿಲ್ಲ ಅವ್ರಿಗೆ. ಯಾವಾಗಲೂ ಹೀಗೆ ಆ ಪ್ರತಿಭನ್ ಹೊಗಳೋದು, ನನಗೆ ಹೋಲಿಸೋದು, ಅವಮಾನ ಮಾಡೋದು ಇದೇ ಆಗೋಯ್ತು. ಯಾರಮ್ಮ ಬಂದಿರೋದು? ಅದು ಮಾವ. ನಿನಗೆ ಎಷ್ಟು ಸಲ ಹೇಳಿರೋದು ಹಾಗೆಲ್ಲ ಸೇಲ್ಸ್ ಗರ್ಲ್ ಹತ್ರ ಮಾತಾಡ್ತಾ ನಿಂತ್ಕೋಬೇಡ ಅಂತ. ಮಾವ ಇವರು ಸೇಲ್ಸ್ ನವರಲ್ಲ, ಟಿವಿ ಅವರು. ನಮ್ಮ ಮನೆ ಇಡಿ ಊರಿಗೆ ಹಳೆ ಮನೆ ಅಲ್ವಾ, ಇಲ್ಲಿ ಶೂಟಿಂಗ್ ಮಾಡ್ತಾರಂತೆ ಮಾವ. ಅದು ಅಲ್ಲದೆ ನನ್ನನ್ನು ಟಿವಿನಲ್ಲಿ ತೋರಿಸ್ತಾರಂತೆ. ನನಗೂ ತುಂಬಾ ದಿನದಿಂದ ಟಿವಿಲಿ ಕಾಣಿಸ್ಕೋಬೇಕು ಅಂತ ಆಸೆ ಇದೆ. ಸರಿ ಅಮ್ಮ, ಬೇಡ ಅಂತಂದ್ರೆ ಬಸುರಿ ಹೆಂಗ್ಸು ಬೇಜಾರು ಮಾಡ್ಕೋತೀಯಾ? ತೋರ್ಸು, ಮನೆ ತೋರ್ಸು. ಸರಿ ಮಾವ ಬನ್ನಿ. ಸಾರಿ ನಿಮಗೆ ತೊಂದರೆ ಕೊಡ್ತಿದ್ದೀನಿ ಅನ್ಸುತ್ತೆ. ಅಯ್ಯೋ ಪರವಾಗಿಲ್ಲ, ನೀವು ಒಳಗಡೆ ಬನ್ನಿ. ಥ್ಯಾಂಕ್ ಯು. ಬನ್ನಿ. ನಾನ್ ತಂದಿರೋದೆ ಚೆನ್ನಾಗಿರೋದು. ಗಿಫ್ಟ್ ಕೊಟ್ಟ ಮೇಲೆ ಗೊತ್ತಾಗುತ್ತೆ. ಆದ್ರೂ ನಾನ್ ತಂದಿರೋದೆ ಚೆನ್ನಾಗಿರೋದು. ನನ್ ಗಿಫ್ಟ್ ಚೆನ್ನಾಗಿರೋದು. ಸಾಕು ಸಾಕು, ಕಿತ್ತಾಡಿದ್ದು. ಇಬ್ರು ಇಷ್ಟೊತ್ತು ಎಲ್ಲಿ ಹೋಗಿದ್ರಿ? ಅದಿತಿ ಅದಕ್ಕೆ ಗಿಫ್ಟ್ ತರಕ್ ಹೋಗಿದ್ವಿ. ಚೆನ್ನಾಗಿರೋ ತಂದಿದ್ದೀರಾ? ನಾನ್ ತಂದಿರೋದೆ ಅಮ್ಮ ಚೆನ್ನಾಗಿರೋದು. ನನ್ ಗಿಫ್ಟ್ ಚೆನ್ನಾಗಿರೋ. ಅಯ್ಯೋ ಮತ್ತೆ ಶುರು ಮಾಡಬೇಡಿ, ಸುಮ್ಮನೆ ಇರೋ. ಆರಾಮ ರುಕ್ಮಿಣಿ ಅತ್ತೆ ಬಂದೆ. ಏ ರುಕ್ಕು ಬಂದೆ ಅತ್ತೆ. ಏನತ್ತೆ? ಪ್ರತಿಭಾ ಇಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾಳೆ. ಹೊರಗಡೆ ಹೋಗಿದ್ದಾಳ? ದಿಶೆನ್ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ಬೇಕು. ಮನೆಗೆ ದೊಡ್ಡ ಸೊಸೆ, ಅವಳೇ ಇಲ್ಲ ಅಂದ್ರೆ ಹೇಗೆ? ಬೇಗರೆ ಏನ್ ಅಂದ್ಕೊಳ್ಳೋದಿಲ್ಲ. ನಾನಿದ್ದೀನಲ್ಲ ಅತ್ತೆ. ಅಯ್ಯೋ ನೀನ್ ಇಲ್ಲ ಅಂತ ಯಾರ್ ಹೇಳಿದ್ರು? ಅವಳು ಇರ್ಬೇಕು. ಎಲ್ಲಿ ಹೋಗಿದ್ದಾಳೆ, ಯಾವಾಗ ಬರ್ತಾಳೆ? ಅವ್ರು ಇಷ್ಟು ಬೇಗ ಬರಲ್ಲ ಅಜ್ಜಿ. ಅವಳನ್ ಕಾಯ್ತಾ ಹೋದ್ರೆ ದಿಶಾ ಇವತ್ತು ಅವಳು ಗಂಡನ ಮನೆ ಹೋದಾಗೆ. ಏನೇ ಹೇಳ್ತಾ ಇದೀಯ ನೀನು? ಅವಳು ಬೇಗ ಬರಲ್ಲ ಅಂತ ನಿನಗೆ ಹೇಳಿ ಹೋಗಿದ್ದಾಳ? ಇಲ್ಲ ಅಜ್ಜಿ, ಆದ್ರೂ ನನಗೆ ಗೊತ್ತು ಅವ್ರಿಗೆ ಹೊರಗಡೆ ತುಂಬಾ ಕೆಲಸ ಇದೆ. ಆ ಕೆಲಸ ಎಲ್ಲ ಮುಗಿಸಿ ಬರೋದಕ್ಕೆ ತುಂಬಾ ಲೇಟ್ ಆಗತ್ತೆ. ಏನೇ ಅವ್ರಿಗೆಲ್ಲ ಗೊತ್ತಾಗಿರೋ ಆಗಿದೆ, ನೀನೇನಾರು ಹೇಳ್ದ? ಏ ನೀನೇನ್ ಲೂಸಾ? ನಾನು ನಿನ್ ಜೊತೆ ತಾನೇ ಬಂದಿದ್ದೆ ಗಿಫ್ಟ್ ತರಕ್ಕೆ. ಏನಂತೆ ಅವ್ರದ್ದು? ಏನಿಲ್ಲ ಜಿ, ಪ್ರತಿಭಾಸ್ಗೆ ದೇವಸ್ಥಾನಕ್ಕೆ ಹೋಗಿದಾರಲ್ಲ, ಇನ್ನೇನ್ ಬಂದ್ಬಿಡ್ತಾರೆ ಅಂತ ಹೇಳ್ತಿದ್ದೆ. ಇಲ್ಲ, ನಿಮ್ಮತ್ತಿಗೆ ದೇವಸ್ಥಾನಕ್ಕೆ ಹೋಗಿಲ್ಲ. ಮತ್ತಿನ್ನೆಲ್ಲಿಗೆ ಹೋಗಿದ್ದಾಳಮ್ಮ? ನಿಮ್ ದೊಡ್ಡ ಸೊಸೆ ಪ್ರತಿಭಾ ನನ್ನ ತಮ್ಮ ಅಜಯ್ ಜೊತೆ ಊರ್ ಸುತ್ತಕ್ಕೆ ಹೋಗಿದ್ದಾಳೆ. ಮದುವೆ ಮನೇಲಿ ನಾನು ಗಮನಿಸ್ತಾನೆ ಇದ್ದೆ, ಅಜಯ್ ಯಾವಾಗ್ಲೂ ಅಕ್ಕನಿಂದನೇ ತಿರುಗ್ತಾ ಇದ್ದ. ಇಬ್ರು ಗುಸು ಗುಸು ಅಂತೇನೋ ಮಾತಾಡ್ತಾ ಇದ್ರು, ಈಗ ಸುತ್ತಾಡಕ್ಕೆ ಇಬ್ರು ಜೊತೆಲೇ ಹೋಗಿದ್ದಾರೆ. ಅಕ್ಕ ಪರ್ಚೇಸ್ ಮಾಡಿ ದೊಡ್ಡ ದೊಡ್ಡ ಬ್ಯಾಗ್ಗಳನ್ನ ಹಿಡ್ಕೊಂಡು ಅಜಯ್ ಅವಳ ಹಿಂದೆ ಕೆಲಸ ಒಂಥರ ಸುತ್ತ ಆಡ್ತಾ ಇದ್ದಾನೆ. ಡ್ಯೂಟಿ ಬಿಟ್ಟು ಪ್ರತಿಭಕನ ಜೊತೆ ಪೊಲೀಸ್ ಜೀಪಲ್ಲಿ ಊರೆಲ್ಲ ತಿರುಗ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ಅವನು ಕೆಲ್ಸಕ್ಕೆ ಸೇರಿ 6 ತಿಂಗಳಾಗಿದೆ, ಈ ತರ ಅಲ್ಲ ಆದ್ರೆ ಹೇಗೆ? ಅಲ್ಲ ಅವನೇನೋ ಚಿಕ್ಕವನು ಬುದ್ಧಿ ಇಲ್ಲ, ಆದ್ರೆ ಈ ಪ್ರತಿಭಕ್ಕಂಗಾದ್ರು ಬುದ್ಧಿ ಬೇಡವಾ? ಬನ್ನಿ. ಇವರು ನಮ್ಮ ಮಾವ. ನಮಸ್ಕಾರ ಅಜ್ಜಿ. ಅವಾಗ್ಲೇ ಹೇಳಿದ್ನಲ್ಲ, ಗೌರಮ್ಮ ಅವ್ರಿಗೆ ತುಂಬಾ ಕೂದಲು ಉದುರಿತ್ತು ಅಂತ ಚಂದ್ರಪ್ಪ ಅವ್ರು ಹೇಳಿದ್ರು. ಈ ಫೋಟೋ ನೋಡಿದ್ರೆ ತಲೆ ತುಂಬಾ ಕೂದಲಿದೆ. ಓ, ಹಳೆ ಫೋಟೋ ಇರ್ಬೋದು. ಸರಿ ಬನ್ನಿ, ಒಳಗೆಲ್ಲ ನೋಡೋಣ. ಬನ್ನಿ, ಇದು ಅಡುಗೆ ಮನೆ, ಬನ್ನಿ ನೋಡೋರಂತೆ. ಸರಿ ನಾನು ಬರ್ತೀನಿ, ನನ್ನ ಕೆಲಸ ಎಲ್ಲ ಮುಗಿತು. ನಾಳೆ ಬಂದು ಬಟ್ಟೆ ತೊಳಿತೀನಿ. ನಾಳೆ ಎಷ್ಟೊತ್ತಿಗೆ ಬರ್ತೀಯಾ? ಮಾಮೂಲಿ ಟೈಮು. ಯಾರವರು? ಅವರಾ? ನಮ್ಮ ಮನೆ ಕೆಲಸದವರು. ಯಾಕೆ ಹಾಗೆ ಮಾತಾಡಿದ್ರು?
ಹೊರಾಗಿ ಬಿಡಿ. ಮುಂಚೆ ಮಂಗಳಮ್ಮ ಅಂತ ಇದ್ರು, ತುಂಬಾ ಒಳ್ಳೆಯವರು. ಕೆಲಸ ಬಿಟ್ಬಿಟ್ರು. ಯಾಕೆ ಬಿಟ್ರು ಅಂದ್ರೆ ತುಂಬಾ ಒಳ್ಳೆಯವ್ರಂದ್ರಲ್ಲ, ಈ ಕಾಲದಲ್ಲಿ ಒಳ್ಳೆಯವ್ರು ಸಿಗೋದು ಕಷ್ಟ, ಅದಕ್ಕೆ ಕೇಳ್ದೆ. ಏನೋ ಅಪ್ಪ, ನಂಗೂ ಗೊತ್ತಿಲ್ಲ. ಅದು ಇದು ದೇವ್ರ ಮನೆ. ಮೇಲೇನಿದೆ? ಮೇಲೆ ಒಂದು ರೂಮ್ ಇದೆ. ಸಾರಿ, ನೀವೇ ಹೋಗಿ ನೋಡ್ತೀರಾ? ನೋ ಪ್ರಾಬ್ಲಮ್, ನಾನು ಹೋಗಿ ನೋಡ್ಕೊಂಬರ್. ಆಯ್ತಾ ಚಿನ್ನಮ್ಮ? ಹಾ ಆಯ್ತು. ಇದನ್ನ ನಾನು ಗ್ರೈಂಡ್ ಮಾಡ್ತೀನಿ, ನೀವು ಬೆಣ್ಣೆ ಸವರಿ. ಅಮ್ಮ, ರೆಡಿನಾ? ರೆಡಿ ಆಗ್ತಿದೆ ಪುಟ್ಟ. ಮೈದಾ ಡೋ ಮಾಡಿ ಓವನ್ ಅಲ್ಲಿ ಇಟ್ಟರೆ ಕೇಕ್ ರೆಡಿ. ಅಮ್ಮ, ನಂಗೂ ಏನಾದರೂ ಕೆಲಸ ಕೊಡು, ನಾನು ಮಾಡ್ತೀನಿ. ಚಿನ್ನಮ್ಮ, ಬೆಣ್ಣೆ ಅವಳೆ ಸವರ್ಲಿ, ಕೊಟ್ಬಿಡಿ ಬಾ. ಹೀಗೆ ಆಯ್ತಾ? ಇವಾಗ ಮಾಡು. ಇನ್ನೊಂಚೂರು ಜಾಸ್ತಿ ತಗೋ. ಜಾಣೆ ನೀನು. ಗೊತ್ತಾಯ್ತು. ಏನ್ ಗೊತ್ತಾಯ್ತು ಅಕ್ಕ? ಅದು ನನ್ ಮಗಳು ನಂಗೆ ಹೆಲ್ಪ್ ಮಾಡ್ತಾಳೆ ಅಂತ ಗೊತ್ತಾಯ್ತು. ಹಚ್ಚು, ಮಧ್ಯಕ್ಕೆ ಹಚ್ಚು. ಹೇಳಕ್ಕ. ಅಜಯ್, ನನಗೆ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಗೌರಮ್ಮ ಅವ್ರು ಕುಡಿತಿದ್ದ ತೀರ್ಥಕ್ಕೆ ವಿಷ ಯಾರು ಬೆರೆಸಿದ್ರು, ಹೇಗೆ ಬೆರೆಸಿದ್ರು ಅಂತ ನನಗೆ ಗೊತ್ತಾಯ್ತು. ಅಜಯ್, ಗೌರಮ್ಮ ಅವ್ರು ಕುಡಿತಿದ್ದ ತೀರ್ಥಕ್ಕೆ ವಿಷ ಬೆರೆಸಿದ್ದು ಅವ್ರು ಯಾರು ಅಂತ ಹೇಳಿ ಅಕ್ಕ. ಈಗಲೂ ಅರೆಸ್ಟ್ ಮಾಡ್ತೀನಿ. ಹಾಗೆ ಮಾಡೋಕ್ಕಾಗಲ್ಲ ಅಜಯ್. ಮಾಡೋಕ್ಕಾಗಲ್ವಾ? ಯಾಕೆ? ಅಪರಾಧಿ ಯಾರು ಅಂತ ನನಗೆ ಗೊತ್ತಾಗಿದೆ, ಆದರೆ ಅದನ್ನು ನೇರವಾಗಿ ಹೇಳೋಕ್ಕಾಗಲ್ಲ. ನೋಡು, ನೀನೊಂದು ಕೆಲಸ ಮಾಡು. ಚಿದಾನಂದ ಮೂರ್ತಿಯವ್ರ ಮನೆಗೆ ಬಾ, ನಾನು ದಿಶಾನ್ ಕಳ್ಸ್ಕೊಟ್ಟು ಇನ್ನು ಅರ್ಧ ಗಂಟೆಯಲ್ಲಿ ಬರ್ತೀನಿ. ಹಿಂಗೆಲ್ಲ ಅಲ್ಲೇ ಗೊತ್ತಾಗುತ್ತೆ. ಸರಿ ಅಕ್ಕ. ದಿಶಾನ್ ಕಳ್ಸ್ಕೊಡ್ಬೇಕು. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಹೋಗಿ ಕೆಲಸ ನೋಡೋಗು. ಏನ್ ಮುಖ ನೋಡ್ತೀಯ? ಹೋಗು. ಚಿದಾನಂದ ಮೂರ್ತಿ ಮನೆಗೆ ನನ್ನನ್ನು ಬರ ಕೇಳಿ ಅಕ್ಕ ತಾನೇ ಬರದೆ ಹೋದ್ರೆ ಏನ್ ಮಾಡೋದು? ಅಕ್ಕ ಬರಲಿಲ್ಲ ಅಂದ್ರೆ ಪುರೋಹಿತ ಚಂದ್ರಪ್ಪನವ್ರನ್ನ ಅರೆಸ್ಟ್ ಮಾಡಲೇಬೇಕಾಗತ್ತೆ. ಬಟ್ ಪ್ರತಿಭಾ ಅಕ್ಕನ ಮಾತಲ್ಲಿ ಇದ್ದ ಕಾನ್ಫಿಡೆನ್ಸ್ ನೋಡಿದ್ರೆ ಅವಳಿಗೆ ಏನೋ ಗೊತ್ತಾಗಿದೆ ಅನ್ಸುತ್ತೆ. ಸುನೀಲ್, ನನ್ನ ತಂಗಿ ತುಂಬ ಸೂಕ್ಷ್ಮ. ಡೋಂಟ್ ವರಿ ಬಾಬಾ. ಥ್ಯಾಂಕ್ ಯು ವೆರಿ ಮಚ್. ಹೋಗ್ಬೇಕಂತ ಚೆನ್ನಾಗಿರ್ಬೇಕು. ಹಾಗೆಲ್ಲ ಹೇಳ್ಬಾರ್ದು, ಇದು ಸಹಜ.
ದಿಶಾ ಅಳ್ಬೇಡ, ನೀನು ಸುನಿಲ್ ಜೊತೆ ತುಂಬ ಖುಷಿಯಾಗಿರ್ತೀಯ. ಅದಕ್ಕೆ ಇಷ್ಟು ವರ್ಷ ನೀವು ನನ್ನ ಸ್ವಂತ ಮಗಳ ಥರ ನೋಡ್ಕೊಂಡಿದ್ದೀರ, ಇನ್ನು ಮುಂದೆ ನಿಮ್ಮ ಕೈ ರುಚಿ ಅಡುಗೆನ ತುಂಬ ಮಿಸ್ ಮಾಡ್ಕೋತೀನಿ. ಅಯ್ಯೋ ಹುಚ್ಚು ಹುಡುಗಿ, ನೀನೇನು ಬೇರೆ ಊರಿಗೆ ಹೋಗ್ತಿದ್ಯಾ? ಪಕ್ಕದ ಏರಿಯಾಗೆ ಹೋಗ್ತಿದ್ಯಾ? ನಿಂಗೇನು ತಿನ್ನಬೇಕು ಅಂದರೆ ಒಂದು ಫೋನ್ ಮಾಡು, ನೀನು ಬರೋಷ್ಟೊತ್ತಲ್ಲಿ ರೆಡಿ ಮಾಡಿರ್ತೀನಿ, ಇಲ್ಲಾಂದರೆ ಹೇಳು, ನಾನೇ ತೊಗೊಂಡು ಬರ್ತೀನಿ. ಖುಷಿ ಖುಷಿಯಾಗಿ ಹೋಗು ಸರಿನಾ? ಇನ್ನು ಮುಂದೆ ನನ್ನ ಯಾರ ಜೊತೆ ಜಗಳ ಆಡಲಿ, ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಮಾಡೆ, ಜಗಳ ಆಡೋಣ. ಗೌರಮ್ಮ ಅವರು ಮಂಗಳ ಹತ್ರ ವಿಲ್ ಬದಲಾಯಿಸೋ ವಿಷಯನ ಹೇಳಿದ್ರು. ಆಮೇಲೆ ಒಂದಿನ ಮಂಗಳ ತೇಲಿಯಂ ವಿಷಾನ ಗಂಗಾಜಲ ಸ್ಟೋರ್ ಮಾಡೋ ಬಾಟ್ಲ್ಗೆ ಸವರಿದ್ರು. ತೇಲಿಯಂಗೆ ಬಣ್ಣ ಆಗಲಿ ವಾಸನೆ ಆಗಲಿ ಇಲ್ಲದೇ ಇರೋದ್ರಿಂದ ಗೌರಮ್ಮ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗಲೇ ಇಲ್ಲ. ವಿಷ ಸವರಿದ ಬಾಟ್ಲಲ್ಲಿದ್ದ ಗಂಗಾ ಜಲನ ದಿನ ಸ್ವಲ್ಪ ಸ್ವಲ್ಪ ಕುಡಿತಾ ಬಂದರು. ಅಜ್ಜಿ ಮಂಗಳಮ್ಮನ ಎಷ್ಟೋ ನಂಬಿದ್ರು, ಅವಳು ವಿಷ ಹಾಕಿದಾಳ? ನನಗೆ ಮುಂಚೆಯಿಂದ ಅನುಮಾನ ಇದ್ದೇ ಇತ್ತು. ಹೋಗಿ ಸರ್, ಅವಳೇ ವಿಷ ಹಾಕಿರೋದು ಅಂತ ಗೊತ್ತಾಯ್ತಲ್ಲ, ಹೋಗಿ ಅರೆಸ್ಟ್ ಮಾಡಿ. ಅವರು ಹಳ್ಳಿಲಿದ್ದಾರೆ. ಓ, ಕೊಲೆ ಮಾಡ್ದವ್ರನ್ನ ಹಳ್ಳಿಲಿ ಆರಾಮಾಗಿರೋದಕ್ಕೆ ಬಿಟ್ಟು ಇಲ್ಲಿ ನಮ್ಮನ್ನು ವಿಚಾರಣೆ ಮಾಡೋದಕ್ಕೆ ಬಂದಿದ್ದೀರಾ? ನೀವೆಲ್ಲ ಅನ್ಕೊಂಡಾಗೆ ಅವ್ರ ಹಳ್ಳಿಲಿ ಆರಾಮಾಗಿಲ್ಲ, ಕೈ ಸುಟ್ಕೊಂಡು ನರಳ್ತಾ ಇದ್ದಾರೆ. ಹಾಗೆ ಆಗ್ಬೇಕು ಅವಳಿಗೆ, ನಂಬಿಕೆ ದ್ರೋಹ ಮಾಡ್ದವಳಿಗೆ ಹೀಗೆ ಆಗೋದು. ನಂಬಿಕೆ ದ್ರೋಹ ಮಂಗಳ ಮಾಡಿಲ್ಲ. ತೇಲಿಯಂ ವಿಷಾನ ಗಂಗಾಜಲ ಬಾಟ್ಲಿಗೆ ಸವರಬೇಕಾದ್ರೆ ಪಾಪ ಅವ್ರಿಗೆ ಅದು ವಿಷ ಅಂತಲೇ ಗೊತ್ತಿರಲಿಲ್ಲ. ಅದನ್ನು ಅವರು ಗೌರಮ್ಮ ಅವ್ರ ಮಂಡಿ ನೋವಿನ ಔಷಧಿ ಅಂತ ನಂಬಿದ್ರು. ಅಲ್ಲ ಅಲ್ಲ, ಹಾಗಂತ ಅವ್ರನ್ನ ಯಾರೋ ನಂಬಿಸಿದ್ರು. ಗೌರಮ್ಮ ಅವ್ರು ನಳ್ಳೋದನ್ನು ನೋಡೋಕ್ಕಾಗದೆ ಮಂಗಳ ಅವರು ಮನೆಯವ್ರ ಹತ್ರ ಎಲ್ಲ ಅದಕ್ಕೆ ಔಷಧಿನ ಕೊಡಿ ಅಂತ ಕೇಳಿದರು. ಪ್ರಕಾಶನ, ಪ್ರಕಾಶನ, ನಿಮ್ಮದೆ ಔಷಧಿ ಅಂಗಡಿ ಇದೆಯಲ್ಲ, ಅಜ್ಜಿ ಪಾಪ ಮಂಡಿ ನೋವು ಉಂಟಿರ್ತಾರೆ, ನೀವೇ ಯಾಕೆ ಅದರ ಔಷಧಿ ಕೊಡಬಾರ್ದು? ನೀವು ಯಾಕ್ರಿ ಅವ್ರ ಪರ ವಯಸ್ಕೊಂಡು ಮಾತಾಡ್ತೀರಾ? ನಾವು ಇರೋದೆ ಅವ್ರನ್ನ ಸಾಯಿಸೋದಕ್ಕೆ ಅನ್ಕೊಂಡಿದ್ದಾರೆ ಅವರು. ನಾನು ಔಷಧಿ ಕೊಡಲ್ಲ, ಸತ್ತರೆ ಸಾಯ್ಲಿ. ನಾನು ಮೆಡಿಕಲ್ ರೆಫೇ ಇರ್ಬೋದು, ಹಾಗಂತ ಕಂಪ್ನಿ ಔಷಧಿ ಎಲ್ಲ ಫ್ರೀಯಾಗಿ ಕೊಡೋಕೆ ಆಗೋದಿಲ್ಲ. ಒಂದು ವೇಳೆ ನಾನು ಕೊಟ್ಟರು ಮುದುಕಿ ಅದನ್ನು ತಗೊಳ್ಳೋದಿಲ್ಲ, ವಿಷ ಅಂತ ಬಿಸಾಕ್ತಾಳೆ. ಅದ್ರ ಬದಲು ಕೊಡದೆ ಇರೋದೇ ವಾಸಿ. ಆ ಮುದುಕಿ ಪ್ರಾಪರ್ಟಿ ಮಾರಿ ದುಡ್ಡು ಕೊಡಲ್ಲ, ಒಂದು ಒಳ್ಳೆ ಸಾವು ಸಾಯಲ್ಲ. ಇವರಿಬ್ಬರು ಅವ್ರಿಗೆ ಔಷಧಿ ಕೊಡಲಿಲ್ಲ, ಆದರೆ ಒಡ ಹುಟ್ಟಿದ ತಮ್ಮ ಚಿದಾನಂದ ಮೂರ್ತಿಯವ್ರಿಗೆ ಮನಸ್ಸು ತಡಿಲಿಲ್ಲ. ನಮ್ಮ ಮಕ್ಕಳ ನರಳಾಟ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಅವಳು ದುಡ್ಡು ಕೊಡ್ತಿಲ್ಲ ಅಂತ ನನ್ನ ಮಕ್ಕಳಿಗೆ ಅವಳ ಮೇಲೆ ಸಿಟ್ಟು. ಹಾಗಾಗಿ ನನ್ನ ಮಕ್ಕಳ ಮುಂದೆ ಈ ಔಷಧಿನ ಅವಳಿಗೆ ಕೊಡೋಕ್ಕಾಗ್ತಾ ಇಲ್ಲ. ನಾನು ಕೊಟ್ಟರು ನಮ್ಮ ಅಕ್ಕ ತಗೊಳ್ಳಲ್ಲ. ಅದಕ್ಕೆ ಯಾರಿಗೂ ಗೊತ್ತಾಗದ ಹಾಗೆ ಈ ಪೌಡರ್ನ ಅವಳಿಗೆ ಕೊಡ್ತೀಯ. ಔಷಧಿ ಕೊಟ್ಟು ಚಿದಾನಂದ ಮೂರ್ತಿಯವರು ಅದನ್ನು ಬಾಟ್ಲೊಳಗಡೆ ಸವರ ಉಪಾಯನೂ ಕೊಡ್ತಾರೆ. ಹಾಗಾದರೆ ಚಿದಾನಂದ ಮೂರ್ತಿಯವರು ಕೊಟ್ಟಿದ್ದ ಔಷಧ ಜಾಗಕ್ಕೆ ತೇಲಿಯಮ್ಮನ ಬದಲಾಯಿಸಿದ್ರು ಅಲ್ವಾ?
ಅಲ್ಲಿಗೆ ಕೇಸ್ ಮುಕ್ಕಾಲು ಭಾಗ ಮುಗಿದ ಹಾಗೆ. ಯಾಕೆಂದರೆ ಈ ಮನೆಯಲ್ಲಿ ಮೆಡಿಕಲ್ ಬಗ್ಗೆ ಜ್ಞಾನ ಇರೋದು ಪ್ರಕಾಶ್ ಮತ್ತು ಶ್ರೀಕಾಂತ್ ಇಬ್ಬರಿಗೆ ಮಾತ್ರ. ತೇಲಿಯಮ್ಮನ ನೀರಲ್ಲಿ ಬೆರೆಸಿದರೆ ಅದರ ಬಣ್ಣ ಆಗಲಿ ವಾಸನೆ ಆಗಲಿ ಚೇಂಜ್ ಆಗಲ್ಲ ಅನ್ನೋದು ಇವರಿಬ್ಬರಿಗೆ ಮಾತ್ರ ಗೊತ್ತಿರೋಕೆ ಸಾಧ್ಯ. ಸುಳ್ಳು, ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಏ ಓ, ಸುಳ್ಳು ಹೇಳ್ತಾ ಇದ್ದೀರಾ? ಸ್ಕ್ಯಾನ್ ಮಾಡಿಸಿ ಆಮೇಲೆ ನಾನು ನೋಡ್ತೀನಿ. ಹಾಂ ಸರಿ, ಬಾಯ್. ಎಲ್ಲ ರೆಡಿ ನೀನು? ಹಾಂ ಬಾ, ಎಲ್ಲ ರೆಡಿ. ಪ್ರತಿಭಾನ ಏನೋ ಬಂದಿಲ್ಲ, ಅವಳಿಗೆ ವೈಟಿಂಗ್. ನಿನಗೇನಾದ್ರೂ ಹೇಳ್ಬಿಟ್ಟು ಹೋದ್ಲೆ ಎಲ್ಲಿಗೆ ಹೋಗ್ತೀನಿ ಅಂತ? ಇಲ್ಲಮ್ಮ, ದಿಶಾನ್ ಕಳ್ಸಾದ್ಮೇಲೆ ನಾನು ಹಾಸ್ಪಿಟ್ಲಿಗೆ ಹೋದೆ. ಹಾಂ ಅಮ್ಮ, ಅವಳು ಯಾವುದೋ ಜ್ಯುವೆಲ್ರಿ ಶಾಪ್ ಹೋಗ್ತೀನಿ ಅಂತಿದ್ಲು ಅಜಯ್ ಜೊತೆ. ಸರಿ, ಅಜಯ್ಗೆ ಫೋನ್ ಮಾಡು. ಸೊ ತೇಲೆಂ ಬಗ್ಗೆ ಗೊತ್ತಿಲ್ಲದೆ ಇರೋರು ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಡೌಟ್ ಬರಲಿ ಅಂತ ನಮ್ಮ ಅತ್ತೆ ಮನೆ ಕಡೆಯವರು, ಅದೇ ಅಜ್ಜಿ ಗಂಡನ ಮನೆ ಕಡೆಯವರು ಮಂಗಳಮ್ಮಂಗೆ ಹೇಳಿ ವಿಷ ಹಾಕ್ಸಿರ್ಬೋದಲ್ವಾ? ಅದು ಗೊತ್ತಾಗಬೇಕು ಅಂದರೆ ಮಂಗಳಮ್ಮ ಯಾಕೆ ಕೆಲಸ ಬಿಟ್ರು ಅಂತ ಗೊತ್ತಾಗಬೇಕು. ಯಾಕೆ ಅಂತ ಹೇಳ್ಬೋದು ಚಿದಾನಂದಮೂರ್ತಿ ಅವರೇ? ಅಷ್ಟೆಲ್ಲ ದುಡ್ಡು ಇರಲಿಲ್ಲ, ನಮ್ಮ ಅಕ್ಕನ ಹತ್ರ ಅಷ್ಟು ದೊಡ್ಡ ಆಸ್ತಿ ಇದ್ರು ಕೂಡ ಒಂದು ಕಾಸನ್ನ ಮುಟ್ಟೋದಕ್ಕೂ ಬಿಡ್ತಾ ಇರಲಿಲ್ಲ. ಪರಿಸ್ಥಿತಿ ಬಿಗಡಾಯಿಸ್ತಾ ಇತ್ತು. ನನಗೇನು ದಾರಿನೇ ತೋಚಲಿಲ್ಲ. ಇಷ್ಟರ ಮಧ್ಯೆ ಯಶೋದ ಗರ್ಭಿಣಿ ಆದ್ಲು, ಮಕ್ಕಳು ಮೊಮ್ಮಕ್ಕಳು, ಇವ್ರ ಚಿಂತೆ ನನ್ನ ಕಾಡ್ಸೋದಕ್ಕೆ ಶುರು ಮಾಡ್ತು. ನಾನು ಏನು ಮಾಡಲಿ? ಅವರೆಲ್ಲ ಚೆನ್ನಾಗಿರಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ. ಗೌರಮ್ಮನ ನರಲಾಟ, ಮಂಗಳಮ್ಮನ ಶಾಪ, ಇವೆರಡೂ ನಿಮ್ಮನ್ನ ನಿಮ್ಮ ಮಕ್ಕಳನ್ನ ನೆಮ್ಮದಿಯಾಗಿರಕ್ ಬಿಡತ್ತಾ? ಬೇವಿನ ಬೀಜ ಬಿತ್ತಿ ಬೆಲ್ಲದ ಫಲಾನ ಅಪೇಕ್ಷೆ ಮಾಡೋದು ದಟ್ಟತನ ಅಲ್ವಾ ಮೂರ್ತಿ ಅವರೇ? ಅಯ್ಯೋ ದೇವ್ರೇ, ಒಂದು ಒಡವೆ ಶಾಪು ಓಪನ್ ಇಲ್ವಲ್ಲ, ಏನು ಮಾಡೋದಪ್ಪ? ಹಾಂ ಅಮ್ಮ ಮನೆ. ಈ ಜೆ ಡಿಗೆ ಮಗಳಿಗಿನ್ನ ಗೌರವ ಮರ್ಯಾದೆ ಮುಖ್ಯ. ಎಲ್ಲೇ ನಿನ್ನ ಮಗಳು? ನಿಮ್ಮ ಯೋಗ್ಯತೆಗಳಿಗೆ ಬೆಂಕಿ ಹಾಕ. ವಯಸ್ಸಿಗೆ ಬಂದ್ರೆ ಹೆಣ್ಣು ಮಗಳನ್ನ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಾಗಲ್ವಾ? ಮನೇಲಿ ಇರೋರಲ್ಲ
ಈ ಜೇಡಿ ಹೆಸರು ಕೇಳಿದ್ರೆ ಇಡೀ ಊರೇ ತಲೆ ತಗ್ಸುತ್ತೆ. ನಿನ್ನ ಮಗಳೇ ನಾನ ಲವ್ ಗಿವ್ ಅಂತ ಹೋಗಿ ನಾನು ತಲೆ ಬಗ್ಗ ಪರಿಸ್ಥಿತಿ ಬಂತು ಅಂದ್ರೆ ಇವಳನ್ನ ವೀಲ್ ಚೇರ್ ಮೇಲೆ ಕೂರಿಸಿದೀನಿ, ನಿನ್ನ ಮಗಳನ್ನ ಸಾಯಿಸೇ ಬಿಡ್ತೀನಿ. ಏಯ್ ಕೊಪ್ಪ ಅಣ್ಣ, ನಮ್ಮ ಹುಡುಗರ ಕೈಯಲ್ಲಿ ಅವಳು ಫೋಟೋ ಕೊಟ್ಟು ಹುಡುಕ ಕೇಳು, ಹಾಗೆ ಪೊಲೀಸ್ ಸ್ಟೇಷನ್ಗೂ ಒಂದು ಕಂಪ್ಲೇಂಟ್ ಕೊಡು. ಪೊಲೀಸ್ ಅವ್ರಿಗೆ ಸಿಕ್ಕರೋ ಸರಿ, ನಮ್ಮ ಹುಡುಗರಿಗೆ ಸಿಕ್ಕರೋ ಸರಿ, ಅವಳ ಸಮಾಧಿ ಗ್ಯಾರಂಟಿ. ಅಲ್ಲಣ್ಣ, ನಮ್ಮ ಮಗಳು ಯಾವ ಮಗಳು? ಮರ್ಯಾದಿ ಕಳಿಯೋ ಮಗಳು ಇದ್ರೇನೋ ಸತ್ರೇನೋ. ಆಯ್ತಣ್ಣ, ಅದಿತಿ ಓ ಅಕ್ಕ ಬಂದ್ರಾ? ಬನ್ನಿ 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 ಬನ್ನಿ. ಏನ್ ಕುಡಿತೀರಾ? ಕಾಫಿ ಜ್ಯೂಸು. ಅಯ್ಯೋ, ಊಟ ಟೈಮ್ ಆಗೋಗ್ಬಿಟ್ಟಿದೆ, ನಿನ್ ಕಾಫಿ ಜ್ಯೂಸು ಯಾಕೆ ಅಲ್ವಾ? ನಾನು ಲೇಟಾಗಿ ಬಂದೆ ಅಂತ ಕೆಳಗಡೆ ಎಲ್ಲರೂ ಬೈದ್ರು. ನೀನು ಹೀಗೆಲ್ಲ ಚುಚ್ಚು ಮಾತಾಡ್ಬೇಡ ಅದಿತಿ, ಪ್ಲೀಸ್ ಬಂದು ಕೇಕ್ ಕಟ್ ಮಾಡು. ಕೇಕ್ ಕಟ್ ಮಾಡದ ಯಾಕೆ? ಅದೇನು ಯಾಕೆ ಅಂತ್ಯ, ನಿನ್ನ ಬರ್ಡೇ ಅಲ್ವಾ? ಓ ಹೌದಲ್ವಾ, ಇವತ್ತು ನನ್ನ ಬರ್ಡೇ. ಇನ್ನು ಒನ್ ಅವರ್ ಆದರೆ ನಾಳೆ ಆಗ್ಬಿಡತ್ತೆ, ಸೊ ನನ್ನ ಬರ್ಡೇ ಮುಗ್ದೋಯ್ತು. ಅದಿತಿ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡ. ಅಯ್ಯೋ, ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ? ನೀವು ಹೋಗಿದ್ದ ಕೇಸಿನ ವಿಷಯ ಏನಾಯ್ತು? ನ್ಯಾಯ ಕೊಡಿಸ್ಬಿಟ್ಟು ಬಂದ್ರೆ